ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನಿಸ್ ಕ್ರಿಯೇಟಿವ್ ಚಾನಲ್ಗೆ. ತುಂಬಾ ವೈಟೇರ್ಸ್ ಆಗೋದಕ್ಕೆ ಶುರುವಾಗಿದೆ. ಇನ್ನು ಅದನ್ನು ಕವರ್ ಮಾಡ್ಕೋಬೇಕು, ಜೊತೆಗೆ ಆಗ್ತಿರೋವಂಥ ವೈಟೇರ್ಸನ್ನು ಕೂಡ ತಡೆಗಟ್ಕೋಬೇಕು. ಇನ್ನು ಈ ಒಂದು ಕೆಮಿಕಲ್ ಡೈಗಳನ್ನು ಹಚ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಕೊಳ್ಳೋದಾದರೆ, ನ್ಯಾಚುರಲಾಗಿ ಕೂದಲನ್ನು ಕಪ್ಪಾಗಿಸ್ಕೋಬೇಕು ಅಂತಿರೋರಿಗೆ ಈ ಒಂದು ರೆಮಿಡಿ ಬೆಸ್ಟ್ ಅಂತಲೇ ಹೇಳ್ಬೋದು. ಬರೀ ವೈಟೇರ್ಸ್ ಇರೋರು ಅಂತಲ್ಲ, ನಾವು ಕಲರ್ ಮಾಡಿಸ್ಕೋಬೇಕು ಅಂಥೇಳಿ ಪಾರ್ಲರ್ಗೆಲ್ಲ ಹೋಗ್ಬಿಟ್ಟು ಕಲರ್ ಹಾಕ್ಸ್ಕೊಬರ್ತೀವಿ, ಆದರೆ ಅದರಲ್ಲಿ ಅಷ್ಟೇ ಪ್ರಮಾಣದ ಕೆಮಿಕಲ್ಸನ್ನು ಮಿಕ್ಸ್ ಮಾಡಿರ್ತಾರೆ. ಅದರ ಜೊತೆಗೇ ಆ ಬೆಲೆ ಕೂಡ ಅಷ್ಟೇ ಹೆಚ್ಚಾಗಿರುತ್ತೆ. ಆದರೆ ನಾವು ಈ ರೀತಿಯಾಗಿ ಮನೆಯಲ್ಲೇ ಒಂದೊಳ್ಳೆ ಕಲರನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ನ್ಯಾಚುರಲ್ ಆಗಿರುತ್ತೆ. ತುಂಬ ನ್ಯಾಚುರಲ್ ಪದಾರ್ಥಗಳನ್ನು ನಾವಿಲ್ಲಿ ಬಳಸ್ಕೊಂಡು ಮಾಡ್ಕೊಂಡಿರುವಂಥ ಈ ಒಂದು ಕಲರನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ನಮ್ಮ ಕೂದಲಿಗೆ ಒಳ್ಳೆ ಬಣ್ಣ ಬರ್ತಾ ಹೋಗುತ್ತೆ. ಅದರ ಜೊತೆಗೇ ತುಂಬ ಹೊಳಿತಾ ಹೋಗುತ್ತೆ ನಮ್ಮ ಕೂದಲು, ತುಂಬ ಸಾಫ್ಟ್ ಆಗೋದು ಕೂಡ ಇದು ಹೆಲ್ಪ್ ಮಾಡುತ್ತೆ. ಜೊತೆಗೇ ವೈಟ್ ಹೇರ್ಸನ್ನು ಕೂಡ ಕವರ್ ಮಾಡೋದಕ್ಕೂ ಕೂಡ ಸಹಾಯಕವಾಗುತ್ತೆ. ಇನ್ನು ಹೇರ್ ಗ್ರೋತನ್ನು ಇದು ಡಬಲ್ ಮಾಡ್ತಾ ಹೋಗುತ್ತೆ. ಹೇರ್ ಲಾಸ್ ಆಗ್ತಾ ಇದ್ದರೆ ತಕ್ಷಣದಲ್ಲೇ ಕಡಿಮೆ ಮಾಡುವಂಥ ಒಂದು ಅದ್ಭುತವಾದಂಥ ಮನೆಮದ್ದು ಅಂತಲೇ ಹೇಳ್ಬೋದು. ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಒಂದು ನ್ಯಾಚುರಲ್ ಡೈಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬೀಟ್ರೋಟನ್ನು ಬಳಸ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಭಾಗದಷ್ಟು ಬೀಟ್ರೋಟನ್ನು ನಾನಿಲ್ಲಿ ಈ ರೀತಿ ಸಿಪ್ಪೆ ಭಾಗನ ತೆಗೆದ್ಬಿಟ್ಟು ತುರ್ಕೊಂಡು ಅದನ್ನು ಒಂದು ಕಬ್ಬಿಣದ ಬಾಣಲಿನಲ್ಲಿ ಹಾಕೋತಾ ಇದ್ದೀನಿ. ನಂತರ 3 ಗ್ಲಾಸ್ ಆಗುವಷ್ಟು ನೀರನ್ನು ನಾನಿಲ್ಲಿ ಈ ಒಂದು ಬೀಟ್ರೋಟ್ ಮಿಶ್ರಣ ಏನಿದೆ ಇದರಲ್ಲಿ ಸೇರಿಸ್ಕೊಂಡು ಇದನ್ನು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸ್ಕೋತಾ ಇದ್ದೀನಿ. ಇನ್ನು ಈ ಒಂದು ಬೀಟ್ರೋಟ್ ಅನ್ನೋವಂಥದ್ದು ಏನಿದೆ ಇದು ನ್ಯಾಚುರಲ್ಲಾಗಿ ಒಂದು ಒಳ್ಳೆ ಡೈ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ. ಅದರದೇ ಆದಂಥ ಒಂದು ಒಳ್ಳೆ ಕಲ್ಲರನ್ನು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ. ಅದರ ಜೊತೆಗೇ ಒಂದು ಒಳ್ಳೆ ಕಂಡೀಷ್ನರ್ ಆಗೋ ಕೆಲಸ ಮಾಡ್ತಾ ಹೋಗುತ್ತೆ. ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಹೇರ್ ಬ್ರೇಕೇಜ್ ಆಗೋದನ್ನು ಇದು ತಡೆಗಟ್ಟುವಲ್ಲಿ ಹೆಲ್ಪ್ ಆಗುತ್ತೆ. ನೋಡಿ, ಇದು ಬಿಸಿಯಾಗಿದೆ, ನಾವೇನು ನೀರು ಹಾಕ್ಕೊಂಡಿದ್ದೀವಲ್ಲ, ಇದು ಸ್ವಲ್ಪ ಕುದಿ ಬರುವಂಥ ಸಮಯದಲ್ಲಿ ನಾನಿಲ್ಲಿ 2 ನಲ್ಲಿಕಾಯಿಯನ್ನು ನಾನಿಲ್ಲಿ ಈ ರೀತಿ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಹಸಿ ನಲ್ಲಿಕಾಯಿ ಇದ್ದರೆ ತುಂಬಾ ಒಳ್ಳೆಯದು, ಅಥವಾ ಒಣಗಿದ್ದಿದೆ ಅಂದರೆ ಅದನ್ನಾದರೂ ನೀವು ಇಲ್ಲಿ ಹಾಕ್ಕೊಳ್ಳಿ. ಅಥವಾ ಅದು ಸಿಗೋದಿಲ್ಲ ಅಂತ ಅಂದ್ಕೊಳ್ಳೋದಾದರೆ ನಲ್ಲಿಕಾಯಿ ಪೌಡರ್ ಸಿಗುತ್ತೆ ನಿಮಗೆ, ಅದನ್ನಾದರೂ ನೀವು ಇಲ್ಲಿ 2-3 ಟೀಸ್ಪೂನ್ ಆಗುವಷ್ಟು ಬಳಸ್ಕೋಬೋದು. ನಂತರ ಇದರೊಟ್ಟಿಗೆ ನಾನಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ಕಪ್ಪು ಜೀರಿಗೆನ ಹಾಕೋತಾ ಇದ್ದೀನಿ. ನೋಡಿ, ಕಪ್ಪು ಜೀರಿಗೆ ಎಲ್ರಿಗೂ ಗೊತ್ತಿದೆ ಇದು ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಇನ್ನು ವೈಟ್ ಹೇರ್ಸಿಗಂತೂ ಇದು ಒಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಹಾಗಂತೇಳಿ ಈ ಒಂದು ಕಪ್ಪು ಜೀರಿಗೆಯ ಪೌಡರ್ ಆಗಿರ್ಬೋದು ಅಥವಾ ಇದರ ಒಂದು ಆಯಿಲ್ ಆಗಿರ್ಬೋದು ಹೇರ್ ಮಾಸ್ಕನ್ನು ಹಚ್ಕೊಂಡ ತಕ್ಷಣದಲ್ಲೇ ನಮಗೆ ವೈಟ್ ಹೇರ್ಸನ್ನು ಇದು ಕಡಿಮೆ ಮಾಡೋದಿಲ್ಲ. ಸ್ವಲ್ಪ ಸಮಯ ಕೊಡಬೇಕಾಗತ್ತೆ. ಸಮಯ ಕೊಟ್ಟು ಖಂಡಿತವಾಗ್ಲೂ ಇದನ್ನು ಬಳಸೋದ್ರಿಂದ ಇದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ನಮ್ಮ ಕೂದಲಲ್ಲಿ ಆ ಒಂದು ಮೆಲಾನಿನ್ ಅಂಶವನ್ನು ಹೆಚ್ಚು ಮಾಡುವಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇದರಿಂದ ನಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗಲು ಶುರುವಾಗುತ್ತೆ. ಇನ್ನು ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ಹೇರ್ ಡ್ಯಾಮೇಜ್ ಆಗ್ತಾ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡಿಕೊಳ್ಳುವಲ್ಲಿ ತುಂಬಾ ಸಹಾಯಕವಾಗುತ್ತೆ ಈ ಒಂದು ಕಪ್ಪು ಜೀರಿಗೆ. ನಂತರ ಇದ್ರ ಜೊತೆಗೆ ನಾನಿಲ್ಲಿ 1-2 ಟೀಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ಹಾಕೋತಾ ಇದ್ದೀನಿ. ನೀವು ಮನೆಯಲ್ಲಿ ಯಾವುದನ್ನು ಬಳಸ್ತಿರೋ ಆ ಒಂದು ಟೀ ಪೌಡರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ. ಇನ್ನು ಈ ಒಂದು ಟೀ ಪೌಡರ್ ಕೂಡ ಅಷ್ಟೇ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳುವಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ವೈಟ್ ಹೇರ್ಸನ್ನು ತಡೆಗಟ್ಕೊಳ್ಳೋದಕ್ಕಾಗಿರ್ಬೋದು, ಒಂದು ಒಳ್ಳೆ ಬಣ್ಣವನ್ನು ನೀಡೋದಕ್ಕಾಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನ್ಯಾಚುರಲ್ ಆಗಿ ಒಂದೊಳ್ಳೆ ಕಂಡೀಷ್ನರ್ ಆಗೂ ಇದು ಕೆಲಸ ಮಾಡ್ತಾ ಹೋಗುತ್ತೆ ಈ ಒಂದು ಟೀ ಪೌಡರ್ ಅಂತ ಹೇಳ್ಬೋದು. ನಂತರ ಇದ್ರ ಜೊತೆಗೆ ನಾನಿಲ್ಲಿ 1-4 ಕೇಸಗಳಾಗುವಷ್ಟು ಕರಿಬೇವಿನ ಎಲೆಗಳನ್ನು ಸಹ ಹಾಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ ನಮ್ಮ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳುವಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ಹೆಚ್ಚಿನ ಅಂಶ ಪ್ರೋಟೀನ್ ಇರುತ್ತೆ, ಇದು ಹೇರ್ ಗ್ರೋತನ್ನು ಹೆಚ್ಚಿಸುತ್ತೆ, ಹೇರ್ ಲಾಸ್ ಆಗೋದನ್ನು ತಡೆಗಟ್ಟುತ್ತೆ. ಜೊತೆಗೇ ಇದರಲ್ಲಿ ಬೀಟಾ ಕ್ಯಾರೋಟಿನ್ ಹೆಚ್ಚಾಗಿರುತ್ತೆ, ಇದು ಏನು ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡುವಲ್ಲಿ ತುಂಬಾ ಸಹಾಯಕ. ಅದರ ಜೊತೆಗೇ ಹೇರ್ ಗ್ರೋತನ್ನು ಕೂಡ ಇದು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಇನ್ನು ಇದ್ರ ಜೊತೆಗೇ ನಾನಿಲ್ಲಿ ಒಂದಷ್ಟು ದಾಸವಾಳದ ಹೂ ಮತ್ತು ಎಲೆಗಳನ್ನು ತಗೋತಾ ಇದ್ದೀನಿ. ಇದು ನಮ್ಮ ಹೇರ್ ಗ್ರೋತನ್ನು ಹೆಚ್ಚು ಮಾಡುವಲ್ಲಿ, ಹೊಸ ಕೂದಲಿನ ಬೆಳವಣಿಗೆ ಹೆಚ್ಚು ಮಾಡುವಲ್ಲಿ ಸಹಾಯಕವಾಗುತ್ತೆ. ಅದರ ಜೊತೆಗೇ ಇದು ಒಂದು ಒಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ನ್ಯಾಚುರಲ್ ಶಾಂಪೂ ರೀತಿ ಕೂಡ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಇನ್ನು ಇದರಲ್ಲಿ ಅಮಿನೋ ಆ್ಯಸಿಡ್ಸ್ ಇರುತ್ತೆ, ಇದು ಕೆರೋಟಿನ್ ಪ್ರೊಡಕ್ಷನನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಇದರಿಂದ ನಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಹೋಗುತ್ತೆ, ಜೊತೆಗೆ ತುಂಬ ಉದ್ದವಾಗಿ ದಟ್ಟವಾಗಿ ಬೆಳೆಯೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇನ್ನು ಮಧ್ಯ ಮಧ್ಯದಲ್ಲೇ ಕಟ್ಟಾಗೋದು ಅಥವಾ ಸೀಳು ಕೂದಲಿನ ಸಮಸ್ಯೆ, ತುಂಬ ಡ್ರೈ ಹೇರ್ಸ್ ಆಗ್ತಾ ಇರುತ್ತೆ, ಡ್ರೈ ಸ್ಕ್ಯಾಲ್ಫ್ ಆಗ್ತಾ ಇರುತ್ತೆ ಅಂಥವರು ಇದನ್ನು ಹೆಚ್ಚಾಗಿ ಬಳಸೋದ್ರಿಂದ ಈ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡುವಲ್ಲಿ ತುಂಬಾ ಸಹಾಯಕವಾಗುತ್ತೆ ಈ ಒಂದು ಎಲೆಗಳಾಗಿರ್ಬೋದು ಹೂಗಳಾಗಿರ್ಬೋದು.
ಒಂದು 8-10 ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಇದನ್ನು ಕಾಯಿಸ್ಕೋಬೇಕು. ನೋಡ್ಬೋದು ನಾವೇನು ನೀರು ಹಾಕಿದ್ವಿ, ಇದು ಅರ್ಧ ಭಾಗದಷ್ಟು ಆಗಿದೆ. ಅಂದರೆ ನಾವು ಹಾಕಿರುವಂಥ ಎಲ್ಲ ಪದಾರ್ಥಗಳ ಅಂಶಗಳು ಆ ಒಂದು ನೀರಲ್ಲಿ ಬಿಟ್ಟಿರುತ್ತೆ. ನಾನಿಲ್ಲಿ ಆ ನೀರನ್ನು ಮಾತ್ರ ಇಟ್ಕೊಂಡು ಈ ಪದಾರ್ಥಗಳು ಏನು ಹಾಕಿದ್ದೀವಿ ಎಲ್ಲನೂ ಈ ರೀತಿ ನೀರನ್ನು ಚೆನ್ನಾಗಿ ಹಿಂಡ್ಬಿಟ್ಟು ತಕ್ಕೋತಾ ಇದ್ದೀನಿ. ನಂತರ ಈ ಉಳಿದಿರೋಂಥ ನೀರೇನಿದೆ ಇದನ್ನು ಮತ್ತೆ ನಾವು 3-4 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ಇದರೊಟ್ಟಿಗೆ ನಾನಿಲ್ಲಿ 1-2 ಟೀಸ್ಪೂನ್ ಆಗುವಷ್ಟು ಕಾಫಿ ಪೌಡರನ್ನು ಸೇರಿಸ್ಕೋತಾ ಇದ್ದೀನಿ. ನೋಡಿ, ಕಾಫಿ ಪೌಡರ್ ಹಾಕಿದ್ಮೇಲೆ ಇದರ ಕಲರ್ ಕೂಡ ತುಂಬಾ ಚೇಂಜ್ ಆಗಿದೆ. ಇನ್ನು ಈ ಒಂದು ಕಾಫಿ ಬೆರೆಸ್ಕೊಳ್ಳೋದ್ರಿಂದ ಇದು ಹೇರ್ ಗ್ರೋತ್ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ, ಒಳ್ಳೆ ಶೈನಿಂಗನ್ನು ಕೊಡ್ತಾ ಹೋಗುತ್ತೆ, ಜೊತೆಗೆ ತುಂಬ ಸಾಫ್ಟ್ ಮಾಡ್ತಾ ಹೋಗುತ್ತೆ ಕೂದಲನ್ನು. ಇನ್ನು ತುಂಬ ವೈಟ್ ಹೇರ್ಸ್ ಏನಿರುತ್ತೆ ಅದನ್ನು ಕೂಡ ಕವರ್ ಮಾಡ್ತಾ ಹೋಗುತ್ತೆ, ಜೊತೆಗೆ ಆಗುವಂಥ ವೈಟ್ ಹೇರ್ಸನ್ನು ಕೂಡ ತಡೆಗಟ್ಟುವಲ್ಲಿ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ಇದು ಮಿಕ್ಸ್ ಆಗಿದೆ. ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ. ನಂತರ ಇದನ್ನು 1-2 ಗಂಟೆಗಳ ಕಾಲ ಹೀಗೇ ಬಿಡ್ತಾ ಇದ್ದೀನಿ. ಇದು ತಣ್ಣಗಾದಮೇಲೆ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇದು ರೆಡಿ ಆಗುತ್ತೆ. ಯಾವುದೇ ರೀತಿಯ ಕೆಮಿಕಲ್ಸನ್ನು ಬಳಸ್ತೇನೆ, ನಮ್ಮ ನ್ಯಾಚುರಲ್ ಆಗಿರೋಂಥ ಒಂದೊಳ್ಳೆ ಹೇರ್ ಡೈ ರೆಡಿಯಾಗಿದೆ. ನೋಡಿ, ಇದರಲ್ಲಿ ಯಾವುದೇ ರೀತಿಯ ಇಂಡಿಗೋ ಆಗಲಿ ಹೆನ್ನ ಆಗಲಿ ಏನನ್ನು ಮಿಕ್ಸ್ ಮಾಡಿಲ್ಲ, ಒಂದೊಳ್ಳೆ ಹೇರ್ ಡೈ ಅಂತಲೇ ಹೇಳ್ಬೋದು. ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏನು ವೈಟ್ ಹೇರ್ಸ್ ಇರುತ್ತೆ ಅದನ್ನು ನ್ಯಾಚುರಲ್ಲಾಗಿ ಇದು ಕವರ್ ಮಾಡ್ತಾ ಬರುತ್ತೆ. ಇನ್ನು ಇದನ್ನು ನಾವು ರೆಗ್ಯುಲರಾಗಿ ಬಳಸ್ತಾ ಬಂದ್ವಿ ಅಂದರೆ ಏನು ವೈಟ್ ಹೇರ್ಸ್ ಇರುತ್ತೆ ಅದು ಆಗೋದನ್ನು ಕೂಡ ಇದು ತಡೆಗಟ್ಟುವಲ್ಲಿ ತುಂಬಾ ಸಹಾಯಕವಾಗುತ್ತೆ. ಇನ್ನು ಇದರಲ್ಲಿ ಬಳಸಿರುವಂಥ ಎಲ್ಲ ಪದಾರ್ಥಗಳು ಕೂಡ ನಮ್ಮ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುವಲ್ಲಿ ತುಂಬಾ ಹೆಲ್ಪ್ ಮಾಡ್ತವೆ. ಅದರ ಜೊತೆಗೇ ಹೇರ್ ಲಾಸ್ ಆಗ್ತಾ ಇದ್ದರೆ ಅದನ್ನು ತಡೆಗಟ್ಟತ್ತೆ. ಒಂದೊಳ್ಳೆ ಕಂಡೀಷ್ನರ್ ಆಗಿ ಕೂಡ ಇದು ಕೆಲಸ ಮಾಡ್ತಾ ಹೋಗುತ್ತೆ. ನೋಡಿ, ಇದನ್ನು ನ್ಯಾಚುರಲ್ ಡೈ ರೀತಿ ಅಲ್ಲದೇ ಇದನ್ನು ನಾವು ಶಾಂಪು ರೀತಿ ಕೂಡ ಬಳಸ್ಬೋದು. ಅಂದರೆ ನಾವು ರೆಗ್ಯುಲರಾಗಿ ಯಾವ ಒಂದು ಶಾಂಪುನ ಬಳಸ್ತೀವೋ ಆ ಶಾಂಪುನ ಒಂದು ಬೌಲಿಗೆ ಹಾಕ್ಕೊಳ್ಳಿ. ನಂತರ ನಾವು ಮಾಡಿಟ್ಕೊಂಡಿರೋಂಥ ಲಿಕ್ವಿಡನ್ನು 1 ಸ್ಪೂನಷ್ಟು ಹಾಕ್ಕೊಂಡು ಇದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಂಡಿರೋಂಥ ಶಾಂಪುನ 1-10 ನಿಮಿಷಗಳ ಮೊದಲೇ ನಾವು ಅಪ್ಲೈ ಮಾಡ್ಕೋಬೇಕು. ಕೂದಲಿನ ಬುಡದಿಂದ ತುದಿ ತನಕನು ಹಚ್ಕೊಂಡು ಇದನ್ನು 10 ನಿಮಿಷ ಹಾಗೆ ಬಿಟ್ಕೊಂಡು ನಂತರ ನೀವು ಏರ್ ವಾಶನ್ನು ಮಾಡ್ಕೊಳ್ಳಿ. ಅಂದರೆ ಯಾವಾಗೆಲ್ಲ ಶಾಂಪು ಮಾಡ್ತಿರೋ ಆ ಸಮಯದಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಡೈರೆಕ್ಟಾಗಿ ಶಾಂಪು ಹಾಕ್ಕೊಳ್ಳೋದ್ರಿಂದ ತುಂಬಾ ಹೇರ್ ಲಾಸು ಅಥವಾ ಹೇರ್ ಡ್ಯಾಮೇಜ್ ಹೆಚ್ಚಾಗ್ತಾ ಇರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದನ್ನು ಕೂಡ ತಡೆಗಟ್ಕೋಬೋದು. ಅದರ ಜೊತೆಗೇ ಹೇರ್ ಗ್ರೋತ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇನ್ನು ಗ್ರೇ ಹೇರ್ಸನ್ನು ಕೂಡ ಇದು ಕವರ್ ಮಾಡುವಲ್ಲಿ ತುಂಬಾ ಸಹಾಯಕವಾಗುತ್ತೆ. ಇನ್ನು ಉಳಿದಿರೋಂಥ ಲಿಕ್ವಿಡ್ ಏನಿದೆ ಇದನ್ನು 1 ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕ್ಕೊಂಡು ನೀವು 15 ದಿನಗಳವರೆಗೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಕೊಂಡು ಇದನ್ನು ಇಟ್ಕೋಬೋದು. ಇದನ್ನು ನಾವು ಡೈ ರೀತಿ ಬಳಸ್ತೀವಿ ಅಂತ ಅಂದ್ಕೊಳ್ಳೋದಾದರೆ ಹೇರ್ ವಾಶ್ ಮಾಡೋದಕ್ಕೂ 1/2 ಗಂಟೆಗಳ ಮುಂಚೆ ನೋಡಿ ಈ ರೀತಿ ಕೂದಲಿನ ಬುಡದಿಂದ ತುದಿ ತನಕನೂ ನೀಟಾಗಿ ಹಚ್ಕೊಂಡು ನಂತರ ನೀವು ಹೇರ್ ವಾಶನ್ನು ಮಾಡ್ಕೊಳ್ಳಿ. ಇನ್ನು ಪದೇ ಪದೇ ನಮಗೆ ಮೆಹಂದಿ ಹಚ್ಕೊಳ್ಳೋದಕ್ಕಾಗೋದಿಲ್ಲ ಅಥವಾ ಇಂಡಿಗೋ ಎಲ್ಲ ಹಚ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ಳೋದಾದ್ರೆ ತಲೆ ಸ್ನಾನಕ್ಕೂ 1/2 ಗಂಟೆಗಳ ಮುಂಚೆ ಈ ಒಂದು ಲಿಕ್ವಿಡನ್ನು ಕೂದಲಿನ ಬುಡದಿಂದ ತುದಿ ತನಕನೂ ಹಚ್ಕೊಂಡು ಹೇರ್ ವಾಶನ್ನು ಮಾಡ್ತಾ ಬನ್ನಿ. ಈ ರೀತಿ ನೀವು ವಾರದಲ್ಲಿ 2-3 ಬಾರಿ ಕೂಡ ಇದನ್ನು ಹಚ್ಕೋಬೋದು. ಯಾವುದೇ ರೀತಿಯ ಹೇರ್ ಡ್ಯಾಮೇಜ್ ಆಗೋದಾಗಲಿ ಅಥವಾ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಇರೋದಿಲ್ಲ. ಇನ್ನು ಒಳ್ಳೆ ಕಲರ್ ಬರ್ತಾ ಹೋಗುತ್ತೆ ನಮ್ಮ ಕೂದಲಿಗೆ, ಹೇರ್ ಗ್ರೋತ್ ಕೂಡ ಇಂಪ್ರೂವ್ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇನ್ನು ಈ ರೀತಿ ಮಾಡ್ಕೊಂಡಿರುವಂಥ ಲಿಕ್ವಿಡ್ ಏನಿದೆ ಇದನ್ನು ನೀವು ಮೆಹಂದಿ ಕಲಿಸೋವಂಥ ಸಮಯದಲ್ಲಿ ಕೂಡ ಇದನ್ನು ಬೆರೆಸ್ಕೊಂಡು ಮೆಹಂದಿ ಕಲಿಸ್ಕೊಂಡು ಅಪ್ಲೈ ಮಾಡ್ಕೋಬೋದು. ಅಥವಾ ನಾವು ಹಾಗೆ ಇದನ್ನು ಡೈ ರೀತಿ ಬಳಸ್ಕೋತೀವಿ ಅಂದರೆ ಆ ರೀತಿ ಕೂಡ ನೀವಿಲ್ಲಿ ಮಾಡ್ಕೋಬೋದು. ಇನ್ನು ಇದನ್ನು ಶಾಂಪು ಜೊತೆ ಕೂಡ ನೀವಿಲ್ಲಿ ಈ ರೀತಿ ಬೆರೆಸ್ಕೊಂಡು ಹೇರ್ ವಾಶನ್ನು ಮಾಡೋದ್ರಿಂದ ತುಂಬಾ ಲಾಭನೇ ಹೆಚ್ಚು ಅಂತಲೇ ಹೇಳ್ಬೋದು. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಆಗೋದಿಲ್ಲ. ಇನ್ನು ಇದನ್ನು ಎಲ್ಲ ಏಜಿನವರು ಬಳಸ್ಬೋದು, ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗಿದೆ ಅನ್ಕೋತೀನಿ. ಹೆಲ್ಪ್ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬಾರ್ದು. ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.